ನಮ್ಮ ಕಾರಂಜಿ ಅಮ್ಮಳುಗಳ ಸಂತ್ರ ಸಹಿತ ಭೀ ನಿಮ್ಗೆ ಸಂಬಂಧ ಇಲ್ಲ ಅಂದಮೇಲೆ ನಿಮಗೆ ನಮಗೆ ಓಟ್ ಹಾಕೋದ ಭೀ ನಿಮ್ಗೆ ಏನು ಸಂಬಂಧ ಇಲ್ಲ ಅಂದಂಗೆ ಅದ ನಮ್ಮ ಓಟ್ ಕೊಡೋದು ನಿಮ್ಗೆ ಸಂಬಂಧ ಇಲ್ಲ ಅಂದಂಗೆ ಅದ. ನಾವು ಇದು ಪಾರ್ಲಿಮೆಂಟ್ದ ಧ್ವನಿ ಎತ್ತಿ ನಮಗೇನ ನ್ಯಾಯ ಇಸ್ಕೊಟ್ರಿ ಅಂತ ತಮ್ಮಲ್ಲಿ ಕೇಳಿದೆವು. ಆದ್ರೆ ನೀವೇನಂದ್ರಿ ಕಾರಂಜಕ್ಕ ನಮ್ಗೆ ಏನೋ ಸಂಬಂಧ ಇಲ್ಲ ಅಂತಂದ್ರಿ. ಇವತ್ತಿಂದ ಓಟ್ಕೆಂದ ಯಾರಿಗೆ ಕೇಳೋಕೆ ಬರ್ತಾರೆ ನೀವು ಖುಬಾ ಅವರೇ? ಇವತ್ತಿಂದ ಸಂಬಂಧ ಇಲ್ಲ ಅಂದ್ರೆ ಯಾವುದದ? ಪ್ರಜಾಪ್ರಭುತ್ವ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದಕ್ಕೆ ಸರ್ಕಾರದ ರಚನೆ ಆಗ್ಯದ? ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಏನು ಎಂ ಪಿ ಚುನಾವಣೆ ಬರ್ತಾ ಇದೆ, ಪಾರ್ಲಿಮೆಂಟ್ ಚುನಾವಣೆ. ಇವಾಗ ನಮ್ಮ ಬೀದರ್ ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ ನಾವು ನಮ್ಮ ಯಾವ ರೀತಿ ಏನಂದ್ರೆ, ಯಾಕಂದ್ರೆ ಇವತ್ತು ಎಂ ಪಿ ಅವರು ಇವತ್ತೇನು ನಮ್ಮ ಎರಡನೇ ಸಲ ಈಗ ಗೆದ್ದು ಮೂರನೇ ಸಲಕ್ಕೆ ಏನು ಚುನಾವಣೆಗೆ ಏನಂದ್ರೆ ಸಜ್ಜಾಗ್ತಾ ಇದ್ದಾರೆ. ಇವರು ಚುನಾವಣೆಗೆ ಓಟ್ ಕೇಳೋಕ್ಕೆ ನೈತಿಕ ಹಕ್ಕಿಲ್ಲ ಅಂತ ನಾವು ಹೇಳಬೇಕಾಗ್ಯದ. ಯಾಕಂದ್ರೆ ಇವತ್ತು 638 ದಿವಸ ಕಾರಂಜಿ ಮುಳುಗಡೆ ಸಂತ್ರಸ್ತರು ಹೋರಾಟಕ್ಕೆ ಅವ್ರ ಹತ್ತಿ ಧರಣಿ ಮಾಡ್ತಾ ಇದ್ದೀವಿ. ಆದ್ರೆ ಕಮ್ ಸೆ ಕಮ್ ಎಂದ ನಮ್ಮ ಎಂ ಪಿ ಅವರಿಂದ ನಮ್ಮ ರೈತರು ಕುಂತಿದ್ದಾರೆ ಹೋರಾಟಕ್ಕನೆಂದ. ಇವತ್ತು 28 ಹಳ್ಳಿ ರೈತರು ನನಗೆ ಓಟ್ ಬೇಕಾ ಏನಿಲ್ಲ, ನಾಳಿನ ದಿನ ಇವತ್ತಿಂದ ಅವ್ರಿಗೆಂದ ಅಳಗ ಬಳಗಾರ ಒಂದು 2 ಲಕ್ಷ ಓಟರ್ ಅವರು ಓಟರ್ಸ್ ಹರಂಬದಾರ ಇಷ್ಟು ಜ್ಞಾನ ಇಲ್ಲ ಅಂದಮೇಲೆ ಇವರು ಎಂ ಪಿ ಅವರು ಹ್ಯಾಂಗ ಅಂದ್ರೆ ಪಾರ್ಲಿಮೆಂಟ್ದಾಗ ಹೋಗಿ ಏನು ಎತ್ತರಿ, ಧ್ವನಿ ಎತ್ತರಿ? ಒಂದು ಕಮ್ ಸೆ ಕಮ್ ನಮಗೆ ಕೇಂದ್ರ ಸಚಿವರು ಆಗಿರಿ. ನೀವೇನಂದ್ರೆ ನಿಮ್ಮದೇ ಖಾತೆ ಅದ, ಗೊಬ್ಬರ ಕೇಳಿದ್ರೆ ಗೊಬ್ಬರ ಕೊಡ್ಲಕ್ಕೆ ಅಂದ ನೀವಿಂದ ರೈತರಿಗೆ ಅಂದ ಕೊಡೋಕೆ ಅಂದ ಬೀಸ್ ಕೊಡೋಕ್ಕಾಗಿಲ್ಲ ಅಂದಮೇಲೆ ನೀವಿಂದ ಕೇಂದ್ರ ಸಚಿವರಾಗ್ಯದ ಯಾರಿಗೆ ಅಂದ ನನಗೆ ಸಂಬಂಧ ಇಲ್ಲ, ನಿಮಗೆ ಸಂಬಂಧ ಇಲ್ಲ ಅಂಥೇಳಿ ನಮ್ಮ ಕಾರಂಜಿ ಅಮ್ಮಳುಗಳ ಸಂತ್ರ ಸಹಿತ ಭೀ ನಿಮ್ಗೆ ಸಂಬಂಧ ಇಲ್ಲ ಅಂದಮೇಲೆ ನಿಮಗೆ ನಮಗೆ ಓಟ್ ಹಾಕೋದು ಭೀ ನಿಮ್ಗೇನು ಸಂಬಂಧ ಇಲ್ಲ, ನಮ್ಮ ಓಟ್ ಕೊಡೋದು ನಿಮ್ಗೆ ಸಂಬಂಧ ಇಲ್ಲ ಅಂದಂಗೆ ಅದ. ಅದಕ್ಕಾಗಿ ಏನಂದ್ರೆ ನಿಮ್ಗೆ ನೈತಿಕತೆ ಇಲ್ಲ, ರೈತರಿಗೆ ಅಂದ ಓಟ್ ಕೇಳೋಂಥ ಹಕ್ಕು ಏನಂದ್ರೆ ಇವತ್ತು ಕಳ್ಕೊಂಡಿರಿ ಭಗವಂತ ಖೂಬ್ ಅವರೇ. ನೀವೇನಂದ್ರೆ ಅಂದ ಇವತ್ತು ನಾವು ಯಾಕಂದ್ರೆ ನೀವು ತಾವು ಅವರಾಧಕ್ಕೆ ಬಂದಿರಿ, ನಮ್ಮ ಅವ್ರ ಮುಳುಗಡೆ ಊರು ಅಂದ ಅವರಾಧ ಎಸ್ಗೆ ಬಂದಿರಿ. ತಾವು ಎಂದ ಗ್ಯಾಸ್ ಕೊಡ್ಲಕ್ಕ ಅಂದ ನಮ್ಮಿಂದ ಮೋದಿಯವ್ರು ಕೊಟ್ಟಂದು ಗ್ಯಾಸ್ ಕೊಡ್ಲಕ್ಕ ಬಂದು ರೈತರ ನಮ್ಮಿಂದ ಸಭೆ ಇತ್ತು. ಆ ಸಭೆಯಲ್ಲಿ ತಮಗೆ ಕರೆಸ್ದೇವು, ನಾವು ಕರೆಸ್ದೇಂದ ತಮಗಿಂದ ರಾಜ್ಯ ಸರ್ಕಾರದೂ ಜವಾಬ್ದಾರದ, ಕೇಂದ್ರ ಸರ್ಕಾರ ಜವಾಬ್ದಾರದ. ತಾವು ಧ್ವನಿ ಎತ್ತರಿ, ನಾವು ಎಂದ ಪಾರ್ಲಿಮೆಂಟ್ದ ಧ್ವನಿ ಎತ್ತಿ ನಮಗೇನ ನ್ಯಾಯ ಇಸ್ಕೊಟ್ರಿ ಅಂತ ತಮ್ಮಲ್ಲಿ ಕೇಳಿದೆವು. ಆದ್ರೆ ನೀವೇನಂದ್ರಿ ಕಾರಂಜಕ್ಕ ನಮ್ಗೆ ಏನೋ ಸಂಬಂಧ ಇಲ್ಲ ಅಂತಂದ್ರಿ. ಇವತ್ತಿಂದ ಓಟ್ಕೆಂದ ಯಾರಿಗೆ ಕೇಳೋಕೆ ಬರ್ತಾರೆ ನೀವು ಖುಬ ಅವರೇ? ಇವತ್ತಿಂದ ಸಂಬಂಧ ಇಲ್ಲ ಅಂದ್ರೆ ಯಾವುದದ? ಪ್ರಜಾಪ್ರಭುತ್ವ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದಕ್ಕೆ ಸರ್ಕಾರದ ರಚನೆ ಆಗ್ಯದ? ಇವತ್ತು ಸಂವಿಧಾನದಿಂದ ಓದ್ರಿ ನೀವು, ಸಂವಿಧಾನದಾಗ ಎಷ್ಟು ಇಂದ ಎಲ್ಲಿ ಅನ್ಯಾಯ ಆಗ್ತದ, ಎಲ್ಲಿ ತಪ್ಪಾಗ್ತದ, ಅದಕ್ಕೆಲ್ಲ ಸರಿಪಡಿಸ್ಲಕ್ಕೆಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಯಾಕಂದ್ರೆ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರನು ಮಾಡಬೇಕಾಗ್ತದ, ಒಂದು ಕೇಂದ್ರ ಸರ್ಕಾರ ಮಾಡಿದ್ರೆ ರಾಜ್ಯ ಸರ್ಕಾರ ಮಾಡಬೇಕಾಗ್ತದ. ಇವೆಲ್ಲ ಏನಂದ್ರೆ ಸಂವಿಧಾನದಾಗ ಬರ್ದಿವ್ವ, ಸಂವಿಧಾನ ತಿದ್ದುಕೊಳ್ಳ್ರಿ ನೀವು, ತಿದ್ಕೊಂಡಿಂದ ನೀವೊಂದು ಮಾತಾಡಬೇಕಿತ್ತು. ಅದ್ರ ಸಂಬಂಧ ಇಲ್ಲ ಅಂತ ಅನ್ಬೇಡ್ದು. ಇವತ್ತಿಂದ ಜಿಲ್ಲೆಕೆಂದ ನೀರು ಕುಡಿತಾ ಇದ್ದಾರೆ. ಇವತ್ತು ಪೂರ ಇಂದ ಹುಮನಾಬಾದ್ ಆಗಲಿ, ಚುಡುಗುಪ್ಪ ಆಗಲಿ, ಬಾಲ್ಕಿ ಆಗಲಿ, ಬೀದರ್ ಆಗಲಿ, ಇದ ನೀರಿಂದ ಕುಡಿತಾ ಇದ್ರಿ ಆ ಡ್ಯಾಮ್ನಿಂದ. ಅದರಿಂದ ಯಾರು ಕುಡಿತಾ ಇದ್ದಾರೆ? ಇಡೀ ಜಿಲ್ಲೆ ಕುಡಿತಾ ಇದ್ದಾರೆ. ಇಲ್ಲ, ಇದು ಸಂಬಂಧ ಇಲ್ಲ ಅಂತ ಹ್ಯಾಂಗಂದ್ರೆ ನೀವು ಎಂದ ಕಾರ್ಯಜಮಗಳ ಸಂದರ್ಭದಲ್ಲಿ ನನಗೆ ಸಂಬಂಧ ಇಲ್ಲ ಅಂತ ಯಾಕಂದ್ರೆ ನೀವು ಇವತ್ತಿಂದ ಅದು ಇಲ್ಲ ಸಂಬಂಧ ಇಲ್ಲದಾಗ ಅದಕ್ಕಿಂದ ನೀವು ಬರ್ತಾ ಇಲ್ಲಲ್ಲ ನಮ್ಮ ಟೆಂಟಿಗೆ, ನಮ್ಗೆ ಭೇಟಿ ಕೊಟ್ಟಿಲ್ಲ, ನಮ್ಗೆ ನಮ್ಗೆ ಸ್ಪಂದನೆ ಹೇಳಿಲ್ಲಲ್ಲ ನೀವು. ಅದಕ್ಕಾಗಿ ಅಂದ ಇವತ್ತು ನೀವಿಂದ ಏನು ಜಿಲ್ಲೆಯಲ್ಲಿ ಅಂದ ಇವತ್ತೇನು ಏನು ಓಡಾಡ್ತಾ ಇದ್ದೀರಿ, ಇವತ್ತಿಂದ ನಿಮಗಿಂದ ಛೀಮಾರಿ ಹಾಕ್ತಾರೆ ಜನ ಬಂದ. ಇವತ್ತಿಂದ ನೀವಿಂದ ಜನಕ್ಕೆ ಏನಂದ್ರೆ ನೀವಿಂದ ಇವತ್ತು ಭೇಟಿ ಹಾಲಾಕ ಬಂದಿಲ್ಲ ನೀವು ಅಂದಮೇಲೆ ಇವತ್ತು ನೀವಿಂದ ಇಲ್ಲಿಂದ ಓಡಾಡ್ಲಕ್ಕ ಬೀದರ್ ಜಿಲ್ಲೆಯಲ್ಲಿ ನಿಮ್ಮ ಯೋಗ್ಯತೆ ಕಳ್ಕೊಂಡಿರಿ ಅಂತೇಳಿ ಅಂದ. ಇವ ಯಾಕಂದ್ರೆ ನಿಮ್ಮದು ಏನೇನು ನಿಮ್ಮ ಕೈ ಮೇಲೆ ಏನಾಗ್ಯದ ಹೇಳ್ರಿ? ಒಂದು ಸಕ್ಕರೆ ಕಾರ್ಖಾನೆ ಇದು ಮಾಡಿದ್ರೆ ಹಳಿಕೆ ಸಕ್ಕರೆ ಕಾರ್ಖಾನೆಯಿಂದ ಬಂದು ಬಿದ್ದದ, ನಿಮಗೆ ಸಂಬಂಧ ಇಲ್ಲ ರೀ ಅದು. ಇವತ್ತಿನ ಕಾರಂಜಿ ಮುಳುಗಡೆ ಸಂತ್ರಸ್ತ ಕುಂತಿದ್ದೆವು, ನಾವಿಂದ ಹೋರಾಟ ಕುಂತಿದ್ದೆವು, ನಮ್ಮಿಂದು ಸಂಬಂಧ ಇಲ್ಲ ಅಂದಮೇಲೆ ನಿಮಗಿಂದ ಯಾವುದಿಲ್ಲ ನೈತಿಕತೆ ಅದ ಹೇಳ್ರಿ? ನಾ ಕೆಲಸ ಮಾಡಿದೀವಿ ಅಂತ ಹೇಳಿದ್ರಿ, ಯಾವ ಕೆಲಸ ಮಾಡಿರಿ ಹೇಳ್ರಿ? ನಿಮ್ಮಿಂದ 10 ವರ್ಷದಲ್ಲಿ ಯಾವ ಕೆಲಸ ಮಾಡಿರಿ? ರೈತರ ಬಗ್ಗೆ ಏನು ಕಾಳಜಿ ಒಯ್ದಿರಿ? ಇವತ್ತಿಂದ ಬೆಳೆ ವಿಮೆ ಬರೋದಿಲ್ಲ, ಇವತ್ತು ದುಡ್ಡು ತುಂಬ್ಕೋತಾರೆ ಯಾವುದೋ ಪ್ರೈವೇಟ್ದವ್ರ ಕಂಪ್ನಿಯವ್ರು, ದುಡ್ಡು ಹೋಗ್ತದೆ ರೈತನ ದುಡ್ಡು. ಆದ್ದರಿಂದ ಬೆಳೆ ವಿಮೆಯಿಂದ ನೀವು ರೈತರಿಗೆ ದುಡ್ಡು ಬರೋದಿಲ್ಲ, ದುಡ್ಡು ಸೇರೋದಿಲ್ಲ, ಬೆಳೆ ಪರಿಹರಿಸ್ಕೊಡೋದಿಲ್ಲ, ಅಥವಾ ಬರಗಾಲ ಬಂದರೆ ಇದು ಮಾಡೋದು ಇಲ್ಲ. ನಿಮ್ಗೆ ಯಾವುದು ನೈತಿಕತೆ ಇಲ್ಲ ಬೀದರ್ ಜಿಲ್ಲೆಗೆ. ಒಂದು ಯಾವುದಾರ ಒಂದು ದೊಡ್ಡದ ಇಂಡಸ್ಟ್ರಿಯಲ್ ತಂದ್ರೆ ತಾವಿಂದ ಬೇರೆ ಬೇರೆ ಕಡೆ ಅಂದ್ರೆ ನೋಡ್ತೇವೆ ನಾವು. ಇವತ್ತಿಂದ ಬೇರೆ ಬೇರೆ ಕಡೆಯಿಂದ ಇಂಡಸ್ಟ್ರಿಯಲ್ ಎಷ್ಟು ಬಂದವೆ ಎಷ್ಟಿಲ್ಲ, ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸ್ಲಕ್ಕ ಬೇರೆ ಬೇರೆ ಮಂತ್ರಿಗಳಾಗಲಿ, ಬೇರೆ ಬೇರೆ ಜನಪ್ರತಿನಿಧಿ ಒಳಗಲಿ, ಏನಾರೋ ಒಂದಂದ ದೊಡ್ಡ ಇಂಡಸ್ಟ್ರಿಯಲ್ ತರಬೇಕಂತೇಳಿ ಇಚ್ಛಾಶಕ್ತಿ. 10 ವರ್ಷದಲ್ಲಿ ನೀವು ತಾವು ಒಂದು ದೊಡ್ಡ ಇಂಡಸ್ಟ್ರಿಯಲ್ ಏನೋ ತಂದಿರಿ ಬೀದರ್ ಜಿಲ್ಲೆಯಲ್ಲಿ. ಇವತ್ತಿಂದ ತಾವು ಇದು ಕರೆಂಟ್ ತಯಾರು ಮಾಡೋ ಸಲಿಂದ ಇದು ಮಾಡ್ತೀರಿ, ಯಾಕಂದ್ರೆ ಅಲ್ಲಿ ಪ್ರಾವಿಡ್ದವ್ರು ದುಡ್ಡು ಕೊಡ್ತಾ ಇದ್ದ ಕಡೆಯಿಂದ ನೀವೆಲ್ಲ ಕರೆಂಟ್ ತಯಾರು ಮಾಡೋ ಸಲಿಂದ ಅದಕ್ಕಿಂತ ಮಾನ್ಯತೆ ಕೊಡ್ತೀರಿ. ಆದರೆ ಒಂದು ದೊಡ್ಡ ಇಂಡಸ್ಟ್ರಿಯಲ್ ತರ್ಲಕ್ಕೆ ನಿಮಗೆ ನಿಮ್ಮಲ್ಲಿ ಇದು ಇಲ್ಲ ನಿಮಗೆ. ಯಾಕಂದ್ರೆ ಬೀದರ್ ಜಿಲ್ಲೆ ನಿರುದ್ಯೋಗ ಸಮಸ್ಯೆಯಿಂದ ಹೊಗಲಾಡಿಸ್ಬೇಕಂಬ ನಿಮ್ಮಲ್ಲಿಂದ ಇದು ಇಲ್ಲ. ಇದಕ್ಕಾಗಿ ಏನಂದ್ರೆ ನಮ್ಮಲ್ಲಿಂದ ಈ 37 ಜೆ ಏನು ಕೊಟ್ಟಿರಿ, ಇದಕ್ಕಿಂದ
ತಿಳಿಸಿಕೊಡೋದು ವಿಶೇಷ ಮಾನ್ಯತೆ, ವಿಶೇಷ ಮಂತ್ರಾಲಯ ಆಗಬೇಕು, ಇದಕ್ಕಿಂತ ಸಂವಿಧಾನಬದ್ಧ ಹಕ್ಕು ಸೇರಿಸ್ಕೊಡ್ಬೇಕು. ಇವತ್ತು ರಾಜ್ಯ ಸರ್ಕಾರದ ದುಡ್ಡು ಕೊಡ್ತಾ ಇದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಒಂದು ಒತ್ತಡ ಹಾಕಿ ಇದಕ್ಕಿಂತ ಒಳ್ಳೆ ರೀತಿಯಿಂದ ನಮ್ಮ ಭಾಗಕ್ಕಿಂತ ಒಳ್ಳೆ ಅಭಿವೃದ್ಧಿ ಮಾಡ್ಬೇಕಂಬಲ್ ಕನಸಿಂದ ನಿಮ್ಮಲ್ಲಿ ಯಾವುದು ಕನಸಿಲ್ಲ. ನಿಮ್ಮ ಸ್ವಂತ ಅಭಿವೃದ್ಧಿ ಮಾಡ್ಕೊಳತ್ತೀರಿ, ನಿಮ್ಮ ಸ್ವಂತ ಅಭಿವೃದ್ಧಿ ಆಗ್ತಾ ಇದ್ದೀರಿ, ಜನರ ಬಗ್ಗೆ ಕಾಳಜಿ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.